ಯಾಕೆ ಈ ಪಾದಯಾತ್ರೆ? ಏನು ಈ ಪಾದಯಾತ್ರೆಯಿಂದ ಏನು ವಿಚಾರ ಅಂತ? ಐದೇ ವಿಚಾರ ಇಲ್ಲಿ. ಈ ದೇಶದಲ್ಲಿ ಕುವೆಂಪುರವರು ಹೇಳ್ದಂಗೆ ಒಂದು ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು. ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡಬೇಕು? ಅವ್ರಿಗೆ ಆಗ್ತಾ ಇರೋಂಥ ಅನ್ಯಾಯನ ಸಮಸ್ಯೆನ ಬಗೆಹರಿಸ್ಬೇಕು. ಬೆಲೆ ಏರಿಕೆಗಳು ಗಗನಕ್ಕೆ ಹೋಗಿದೆ, ನಿಮ್ಮ ಆದಾಯ ಪಾತಾಳಕ್ಕೆ ಹೋಗಿದೆ. ಯಾರಿಗೂ ಕೂಡ ಸಂಬಳನೂ ಡಬಲ್ ಆಗಲಿಲ್ಲ, ಬೆಳೆದಂಥ ಪದಾರ್ಥಗಳು ಆಗಲಿಲ್ಲ. ಮೋದಿಯವರು ಎರಡು ಪಟ್ಟು ಮಾಡ್ತೀನಿ ನಿಮ್ಮ ಆದಾಯ ಅಂತ ಹೇಳಿದ್ರು, ಅದು ಕೂಡ ಆಗಲಿಲ್ಲ. ಮೂರನೇದು, ಇಡೀ ರಾಜ್ಯದಲ್ಲಿ ಕರಪ್ಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗ್ಬಿಟ್ಟಿದೆ. ಭ್ರಷ್ಟಾಚಾರದ ರಾಜಧಾನಿ ಕರ್ನಾಟಕ ಆಗ್ಬಿಟ್ಟಿದೆ. ಇದು ರೈತ ಜೊತೆಗೆ ಐದನೇದು ರೈತನ ಬದುಕು, ಅವನಿಗೊಂದು ಭದ್ರತೆಯನ್ನು ಕೊಡಬೇಕು. ಈ ದೃಷ್ಟಿಯಿಂದ ಇವತ್ತು ನಾವು ಪಾದಯಾತ್ರೆಯನ್ನು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿದ್ದಾರೆ. ಯಾವುದಾದ್ರು ನಾಯಕ ರಾಹುಲ್ ಗಾಂಧಿಯವರು ಬಿಟ್ಟು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿ, ತನ್ನ ತಾಯಿ ಕೂಡ ನರಸಿಂಹರಾಯರು ಆಗಕ್ಕಿಂತ ಮುಂಚಿದ್ದಾಗೆ ಅವನು ಆಗ್ಬೋದಾಗಿತ್ತು, ಮನಮೋಹನ್ ಸಿಂಗ್ ಆಗಕ್ಕಿಂತ ಮುಂಚಿದ್ದಾಗೆ ಆಗ್ಬೋದಾಗಿತ್ತು. ಅವರು ಬೇಡ, ಈ ದೇಶ ಉಳಿಲಿ ಅಂತೇಳಿ ಒಬ್ಬ ಆರ್ಥಿಕ ತಜ್ಞರಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನರಸಿಂಹರಾಯರಿಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮಾತೆತ್ತರೆ ಗಾಂಧಿ ಕುಟುಂಬ, ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ, ಅವ್ರಿಗೇನು ಕೊಡಬಾರ್ದು ಕಿಳ್ಕೊಳ ಕೊಡ್ತಾ ಇದ್ದಾರೆ. ಯಾಕೆ ಕಿಳ್ಕೊಳ ಕೊಡ್ತಾ ಇದ್ದಾರೆ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ನಾಳೆ ಎಲ್ಲಿ ಅವರು ಬಲಿಷ್ಠ ಆಗ್ಬಿಟ್ರೆ ನನ್ನ ಕುರ್ಚಿಗೆ ಧಕ್ಕೆ ಆಗ್ಬಿಡ್ತದೋ ಅಂತೇಳಿ ಅವ್ರಿಗೆ ಕೊಡಬಾರ್ದು ಕಿಳ್ಕೊಳ್ಳೋಣ ಕೊಡ್ತಾ ಇದ್ದಾರೆ. ಅದಿರಲಿ, ಅವ್ರು ಕಿಳ್ಕೊಳ ಕೊಡಲಿ, ರಾಹುಲ್ ಗಾಂಧಿ ಅವರು ಇದಕ್ಕೇನು ಎದುರೋ ನಾಯಕರೇನಲ್ಲ, ಸೋನಿಯಾ ಗಾಂಧಿಯವರು ಎದುರೋ ನಾಯಕರಲ್ಲ. ಮೊನ್ನೆ ಕೇಳಿದೆ ನಾನು, ಡಿ ಕೆ ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಿ, ಹೆಂಗಿತ್ತು ನಿನಗೆ ಜೈಲು ಅನುಭವ ಅಂತ ನನ್ನ ಹತ್ರ ಸ್ವಲ್ಪ ಚರ್ಚೆ ಮಾಡಿದ್ರು. ಅವರೇನು ಎದುರುಕೊಳ್ಳೋಕ್ಕಿಲ್ಲ. ನಮ್ಮ ತಾತ 18 ವರ್ಷ ಇದ್ದರು, ನಮ್ಮಮ್ಮ ರಾಹುಲ್ ರಾಜೀವ್ ಗಾಂಧಿಯವರು ಯುವಬಾನ್ಗೆ ಪ್ರಾಣ ಕೊಟ್ಟರು ದೇಶದ ಐಕ್ಯತೆಗೆ. ನಮ್ಮ ಅಜ್ಜಿ 33 ಗೊಂಡ್ಗೆ ಅವರು ಪ್ರಾಣತ್ಯಾಗ ಮಾಡಿದ್ರು. ಎಲ್ಲ ನಮ್ಮ ಮುತ್ತಾತ ಎಲ್ಲ ನಮ್ಮ ಆಸ್ತಿ ಎಲ್ಲ ಸರ್ಕಾರಕ್ಕೆ ಬರ್ಕೊಟ್ಟ, ಇನ್ನು ನಂದೇನಿದೆ ರೆಡಿ, ನಾನು ಇವ್ರಿಗೆ ಎದುರುಕೊಳ್ಳೋ ಮಗ ಅಲ್ಲ ಅಂತೇಳಿ ರಾಹುಲ್ ಗಾಂಧಿಯವರು ನನ್ನ ಹತ್ರ ಗಾಡೀಲಿ ಹೇಳ್ಕೊಂಡು ಬಂದರು. ಅಂತ ಒಬ್ಬ ಕಮಿಟ್ಮೆಂಟ್ ನಾಯಕರನ್ನ ಇವತ್ತು ನಾವೆಲ್ಲ ಅವ್ರ ಜೊತೆ ಇದ್ದೇವೆ. ಅವರು ಇವತ್ತು ಇಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ನಾನು ನಿಮಗೆ ಮೈಸೂರವ್ರಿಗೆ ಹೇಳ್ತಾ ಇದ್ದೀನಿ, ಮೈಸೂರು ಜಿಲ್ಲೆಯವರಿಗೆ ವಿಶೇಷವಾಗಿ, ನಿಮ್ಮ ಒಂದು ದೊಡ್ಡ ಸೌಭಾಗ್ಯ. ಏನು ಸೌಭಾಗ್ಯ? ಈಗ 3ನೇ ತಾರೀಕು ಅವರು ನಾವು ಅಲ್ಲೆಲ್ಲರೂ ಬೇರೆ ಕಡೆಯಿಂದ ತಮಿಳ್ನಾಡು ಬಾರ್ಡ್ರಿಂದ ಎಂಟರ್ ಆಗ್ಬೋದಾಗಿತ್ತು, ಇಲ್ಲ ಕೇರಳ ಬಾರ್ಡ್ರಿಂದ ಅವ್ರು ಎಂಟರ್ ಆಗ್ಬೋದಾಗಿತ್ತು, ಅಲ್ಲಿ ಇಲ್ಲಿ ಕಾಸರಗೋಡು ಕಡೆಯಿಂದ. ಅವರು ಈ ಭಾಗನ ಆಯ್ಕೆ ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದಲ್ಲಿ ಅವರ ಪಾದಯಾತ್ರೆ ತೆಗೆದುಕೊಂಡಿರೋ ಪೈಕಿ ಅವರ ರೂಟ್ನಲ್ಲಿ 22 ರೂಟ್ನಲ್ಲಿ ಒಂದು ದೊಡ್ಡ ನಗರ ಇರೋದು ಮೈಸೂರು ಮಾತ್ರ. ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. 4 ವಿಧಾನಸಭಾ ಕ್ಷೇತ್ರ ಮೈಸೂರಲ್ಲೇ ಇದೆ, ಮಿಕ್ಕಿದ 7 ವಿಧಾನಸಭಾ ಕ್ಷೇತ್ರ ಅಕ್ಕಪಕ್ಕದಲ್ಲಿದೆ ಇದು. ಆಮೇಲೆ ನಿಮಗೆಂತ ಚಾನ್ಸ್ ಸಿಕ್ಕಿದೆ ಅಂತಂದ್ರೆ ಬೆಳಗ್ಗೆ 7 ಗಂಟೆಗೆ ಇಲ್ಲಿಗೆ ಬಂದು ನಡೀತಾರೆ. ಇಲ್ಲಿಂದ 7 ಸಾಯಂಕಾಲ ಆಲ್ಟ್ ಆಯ್ತಾರೆ, ಬೆಳಗ್ಗೆ ನಡೀತಾರೆ. ನಾವು ನಿಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಬ್ಬಕ್ಕೆ ನಾನು ಸಿದ್ದರಾಮಯ್ಯನವರು ಮಾತಾಡಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದೆ. ಈ ದಸರಾ ಹಬ್ಬದ ದಿನ ದಯವಿಟ್ಟು 2 ಬೇಡ ಅಂತ ಹಾಕೋಬಿಟ್ಟಿದ್ರು ಅವರು. ಬೇಡ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 2 ಅವರು ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿಂದ ಇದ್ರ ಶ್ರೀರಂಗಪಟ್ಟಣ ನಡೆಯುವವರು ಕೂಡ ಆದಮೇಲೆ ಬ್ರೇಕ್ ಕೊಟ್ಟಿದ್ದಾರೆ. ಈ ಬೆಳಗ್ಗೆ ನಡಿಗೆ ಇದೆಯಲ್ಲ, ಈಗ ನಮ್ಮ ಮೈಸೂರಿನಲ್ಲಿ ನಾನು ಒಂದು ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾರ್ಡ್ ಅಧ್ಯಕ್ಷಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೌನ್ಸಿಲರ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಜಿ ಕಾರ್ಪೊರೇಟರ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಾರ್ಯಕರ್ತರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ,
ಕನಿಷ್ಠ ಒಂದು 20 25000 ಜನ ಬೆಳಗ್ಗೆ ವಾಕರ್ಸ್ ಇರ್ತಾರೆ ರಾಹುಲ್ ಗಾಂಧಿ ಅವರು 7:30 ಗಂಟೆಗೆ 7 ಗಂಟೆಗೆ ನಡೆಯುತ್ತಾರೆ ಎಲ್ಲರಿಗೂ ಕೂಡ ಒಂದು ಪಾಂಪ್ಲೆಟ್ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರ ಜೊತೆ ನಿಮ್ಮ ನಡಿಗೆ ಆಗಬೇಕು ಅಂತ ಹೇಳಿ ನೀವೆಲ್ಲ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು ಇದು ಅವಕಾಶನೇ ಇಲ್ಲ ವಾಕ್ ವಿತ್ ರಾಹುಲ್ ಗಾಂಧಿ ಅಂತ ನಿಮ್ಮ ನಡಿಗೆ ಈ ದೇಶಕ್ಕೊಂದು ಕೊಡುಗೆ ಅಂತ ಇನ್ನೊಂದು ದಿನ ಚಾನ್ಸ್ ಇದೆಯಾ ಎಲ್ಲ ಪಾರ್ಟಿ ಎಲ್ಲ ಪಕ್ಷದವರಿಗೆ ಸಿವಿಲ್ ಸೊಸೈಟಿ ಅವರಿಗೆ ಎಲ್ಲ ಯುವಕರಿಗೆ ಎಲ್ಲರೂ ಕೂಡ ತಾಯಂದಿರು ಇರಬಹುದು ಎಲ್ಲರೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಬೇಕಾದ್ರೆ ಹೇಳಿ www ಭಾರತ ಐಕ್ಯತೆ ಯಾತ್ರಾ .in.com ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಈಗಾಲೇ ಸುಮಾರು 7000 ಜನ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಉದ್ದಕ್ಕೂ ಇಲ್ಲಿ ಮೈಸೂರು ಒಂದಕ್ಕೆ ಅಲ್ಲ ಎಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಪಟ್ಟಿನ ನಾನು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅವರು ಕೊಡ್ತೇನೆ ಅವರಿಗೆಲ್ಲ ಪತ್ರ ಬರೀತೀನಿ ಕೆಲವರು ಒಂದಿನ ಮಾಡ್ಕೊಂಡಿದ್ದಾರೆ ಕೆಲವರು 22 ದಿನ ಮಾಡ್ಕೊಂಡಿದ್ದಾರೆ ಕೆಲವರು 3 ದಿನ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಮಾಡಿದ್ದಾರೆ ಇದಲ್ಲದೆ ನಿರುದ್ಯೋಗ ಯುವಕರು ಉದ್ಯೋಗ ಸೃಷ್ಟಿ ಒಂದು ಆಪ್ ಓಪನ್ ಮಾಡಿ ನಾನು ಯುವಕರಿಗೆಲ್ಲ ಯೂತ್ ಕಾಂಗ್ರೆಸ್ ಅವರಿಗೆಲ್ಲ ಕೊಟ್ಟಿದ್ದೀನಿ ಅವರೊಂದು 5000 5000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಯುವ ಧ್ವನಿ ಅಂತ ಹೇಳಿ ಒಂದು 2 ತಿಂಗಳಿಂದ ಒಂದು ಓಪನ್ ಮಾಡಿದೆ 40000 ಜನ ಅವರು ರಿಜಿಸ್ಟರ್ ಮಾಡಿದ್ದಾರೆ ಎಷ್ಟು ಜನ ಬರ್ತಾರೋ ಅದನ್ನ ನಾನು ಅವರಿಗೆ ಹೇಳ್ತೀನಿ ಅವರಿಗೆ ಪ್ರತ್ಯೇಕವಾಗಿ ಯುವಕರನ್ನ ಭೇಟಿ ಮಾಡುವಂತದ್ದು ಮಹಿಳೆಯರನ್ನ ಭೇಟಿ ಮಾಡುವಂತದ್ದು ಇವೆಲ್ಲ ಕೂಡ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಒಂದಿನ ರೈತರ ಭೇಟಿ ಮಾಡುವಂತದ್ದು ಬೇರೆ ಬೇರೆ ಎಲ್ಲ ಕೂಡ ನಾವು ಇಟ್ಕೊಂಡಿದ್ದೇವೆ ಅದನ್ನ ಇನ್ನ ಅವರು ನನಗೆ ರಿಲೀಸ್ ಮಾಡಿಲ್ಲ ನಮ್ಮ ಅಭಿಪ್ರಾಯನ ಕೇಳ್ತಾ ಇದ್ದಾರೆ ಕೆಲವು ವಿಚಾರಗಳು ಮಾತ್ರ ಸಿದ್ದರಾಮಯ್ಯನವರು ನಿಮಗೆಲ್ಲ ತಿಳಿಸಿದ್ದಾರೆ ಈ ಅವಕಾಶನ ನೀವು ಕಳಕೊಂಡ್ರೆ ನಮ್ಮಂತ ಮೂರ್ಖರು ಇನ್ನೊಂದಿಲ್ಲ ಈ ಅವಕಾಶನ ಯಾವ ಕಾರಣಕ್ಕೂ ನೀವು ಕಳಕಬಾರದು ಆಮೇಲೆ ಈಗಾಲೇ ನಮ್ಮ ರೋಜಿ ಜಾನ್ ಅವರು ಹೇಳಿದಂಗೆ ಎಲ್ಲ ನಮ್ಮ ಸೆಕ್ರೆಟರಿ ಅವರಿಗೆ ಬ್ಲಾಕ್ ಗೆ ಡಿಫೀಟ್ ಕ್ಯಾಂಡಿಡೇಟ್ ಹೇಳ್ತಾ ಇದೀನಿ ಈ ಸಭೆ ಮಾಡಿದಿರಿ ಬಹಳ ಸಂತೋಷ ಇದು ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಮ್ಮ ಜನರಲ್ ಸೆಕ್ರೆಟರಿಗಳು ಮತ್ತು ಕೋಆರ್ಡಿನೇಟರ್ಗಳು ನಮ್ಮ ವೈಸ್ ಪ್ರೆಸಿಡೆಂಟ್ ಡಿಪ್ಯೂಟಿ ಕ್ಯಾಂಡಿಡೇಟ್ ಒಂದು ಪಾಂಪ್ಲೆಟ್ ಮಾಡ್ಕೊಂಡು ಪಾಂಪ್ಲೆಟ್ ನ ಮನೆಮನೆಗೆ ಹೋಗಿ ಕೊಟ್ಟುಕೊಂಡು ಯಾವ ಪಾರ್ಟಿ ಇರಲಿ ನಿಮ್ಮ ಮದುವೆಗಳನ್ನ ಇನ್ವಿಟೇಷನ್ ಕಂಚಿದಂಗೆ ನೀವೆಲ್ಲರೂ ಕೂಡ ಹಂಚಬೇಕು ರಾಜಕೀಯದಲ್ಲಿ ಯಾರು ಶತ್ರುಗಳಿಲ್ಲ ಯಾರು ವೈರಿಗಳಿಲ್ಲ ಯಾರು ಸ್ನೇಹಿತರು ಎಲ್ಲರೂ ಆ ಸಂದರ್ಭಕ್ಕೆ ಯೋಚನೆ ಮಾಡಿ